ಫೈನಲಿ ಕಿಚ್ಚಾ 46 ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಡೇಟ್ನ ದಿನಾಂಕ ಅನೌನ್ಸ್ಮೆಂಟ್ ಆಗಿದೆ. ಭಾಳ ಡಿಫ್ರೆಂಟಾಗಿ ಈ ಸಿನಿಮಾದ ಟೀಸರ್ ರಿಲೀಸ್ ಡೇಟ್ನ ಡಿಫ್ರೆಂಟಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ಅಭಿಮಾನಿಗಳು ಈ ಸಿನಿಮಾದ ಟೀಸರ್ಗೋಸ್ಕರ ತುಂಬಾನೇ ವೇಟಿಂಗ್ ಅನ್ನ ಮಾಡ್ತಾ ಇದ್ರು. ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳು ತುಂಬಾನೇ ವೇಟಿಂಗ್ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ವಿಕ್ರಾಂತ್ ರೋಣ ಆದ ಮೇಲೆ ನಮ್ಮ ಕಿಚ್ಚಾ ಸುದೀಪ್ ಅವರ ಮುಂದಿನ ಚಿತ್ರಕ್ಕೋಸ್ಕರ ಭಾರಿ ಮಟ್ಟದ ನಿರೀಕ್ಷೆಯನ್ನು ಹುಟ್ಟಾಕಿತ್ತು. ಯಾವ ಚಿತ್ರದಲ್ಲಿ ನಮ್ಮ ಕಿಚ್ಚಾ ಸುದೀಪ್ ಅವರು ನಟಿಸ್ತಾರೆ ಅಂತ. ಹಾಗೆ ಇತ್ತೀಚೆಗೆ ಆ ಸಿನಿಮಾದ ಟೀಸರ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗಿ ಪೋಸ್ಟ್ಪೋನ್ ಆಗಿತ್ತು. ತುಂಬಾನೇ ಬೇಜಾರಾಗಿದ್ರು. ಇದೀಗ ಫೈನಲಿ ಕಿಚ್ಚಾ 46 ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಜುಲೈ 2ರಂದು 11:46 ಕಿಚ್ಚಾ 46 ಸಿನಿಮಾದ ಗ್ಲಿಮ್ಸ್ ಒಂದು ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಟೈಟಲ್ನು ಕೂಡ ಆವಾಗಲೇ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂದ್ಕೊಳ್ತೀನಿ. ಅದರಲ್ಲೂ ಈ ಸಿನಿಮಾದಗೋಸ್ಕರ ತುಂಬಾನೇ ವೇಟಿಂಗ್ ಅನ್ನು ಮಾಡ್ತಾ ಇದ್ರು. ವಿಕ್ರಾಂತ್ ರೋಣ ಆದಮೇಲೆ ನಮ್ಮ ಕಿಚ್ಚಾ ಸುದೀಪ್ ಅವರು ಯಾವ ಸಿನಿಮಾದಲ್ಲಿ ನಟಿಸ್ತಾರೆ, ಯಾರು ಈ ಸಿನಿಮಾವನ್ನು ಡೈರೆಕ್ಷನ್ನ ಮಾಡ್ತಾರೆ ಅಂತ ತುಂಬಾನೇ ವೇಟಿಂಗ್ ಅನ್ನು ಮಾಡ್ತಾ ಇದ್ರು. ಅನೂಪ್ ಭಂಡಾರಿ ಅವರ ಬಿಲ್ಲರಂಗ ಭಾಷಾದ ಸಿನಿಮಾದಲ್ಲಿ ಇವರು ನಟಿಸ್ತಾರೆ ಅಂತ ತುಂಬಾನೇ ವೇಟಿಂಗ್ ಅನ್ನು ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಒಂದು ಗ್ಲಿಮ್ಸನ್ನು ಬಿಟ್ಟಿದ್ರು, ಟೀಸರ್ ಬರ್ತಾ ಇದೆ ಅಂತ, ಆದರೆ ಪೋಸ್ಟ್ಪೋನ್ ಆಗ್ತು. ಇದೀಗ ಕಿಚ್ಚಾ 46 ಸಿನಿಮಾದ ಅಫಿಷಿಯಲ್ ಟೀಸರ್ 2ರಂದು ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಏನಪ್ಪ ಅಂದರೆ ಈ ಸಿನಿಮಾದ ಟೀಸರ್ ರಿಲೀಸ್ ಡೇಟು ಬರ್ತಾ ಇದೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡೇಟ್ ಗೊತ್ತಾಯ್ತು ರೋಮಿಯೋ, ರೋಮಿಯೋ ಡೇಟ್ ಗೊತ್ತಾಯ್ತೇನಾ? ಡೇಟ್ ಗೊತ್ತಾಯ್ತಾ? ತುಂಬಾನೇ ಇಷ್ಟ ಆಯಿತು. ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಡೇಟ್ ಗೊತ್ತಾಯ್ತಾ, ಡೇಟ್ ಗೊತ್ತಾಯ್ತಾ ಅಂತ ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸಪ್ತಮಿಗೌಡ ಅವರು, ಡಾರ್ಲಿಂಗ್ ಕೃಷ್ಣ ಅವರು ಹಾಗೂ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡೋದು ನನಗಂತೂ ತುಂಬಾನೇ ಇಷ್ಟ ಆಯಿತು. ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಕಿಚ್ಚಾ 46 ಸಿನಿಮಾಗೋಸ್ಕರ, ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.